ಸಾಮಾಜಿಕ ಜಾಲತಾಣಗಳ ಬಂದ ನಂತರ ಪುಸ್ತಕಗಳನ್ನು ಓದುವುದೇ ಕಡಿಮೆ ಆಗಿದೆ. ಮೊಬೈಲ್ನಲ್ಲಿ ಬೆರಳ ತುದಿಯಲ್ಲೇ ಸಿಗುವ ಮಾಹಿತಿಗಳಿಗೆ ಗ್ರಂಥಾಲಯಕ್ಕೆ ತೆರಳಿ ಕಾಲಹರಣ ಮಾಡಬೇಕು ಎನ್ನುವ ನಮ್ಮ ಯುವ ಸಮೂಹವನ್ನು ಸೆಳೆಯಲು ಗ್ರಾಮೀಣ ಭಾಗದಲ್ಲೊಂದು ವಿನೂತನ ಗ್ರಂಥಾಲಯ ಆರಂಭವಾಗಿದೆ. ಇದರ ಮತ್ತೊಂದು ವಿಶೇಷತೆ ಏನೆಂದರೆ ಇದು ಪ್ರಾರಂಭಗೊಂಡಾಗಿನಿಂದಲೂ ಬಯಲಿನಲ್ಲಿ ಅಂದಹಾಗೆ ಈ ಅಪರೂಪದ ಗ್ರಂಥಾಲಯವಿರುವುದು ಕೊಡಗಿನ ಮರುಗೋಡು ಗ್ರಾಮದಲ್ಲಿ. 14ನೇ ಹಣಕಾಸು ಅನುದಾನದಲ್ಲಿ ಸುಮಾರು 50,000 ವೆಚ್ಚದಲ್ಲಿ ಮರುಗೋಡುವಿನ ಸರ್ಕಾರಿ ಶಾಲೆಯ ಉದ್ಯಾನವನದಲ್ಲಿ ತಲೆ ಎತ್ತಿದೆ ಈ ಓಪನ್ ಲೈಬ್ರರಿ. ಓದಿನಿಂದ ಜ್ಞಾನ ವೃದ್ಧಿಸಲು ಸಾಧ್ಯ ಎನ್ನುವ ಕಾರಣಕ್ಕೆ ಇದು ಪ್ರಾರಂಭವಾಗಿದ್ದು ಲೈಬ್ರರಿ ಶಾಲಾ ಆಡಳಿತ ಮಂಡಳಿ ನಿರ್ವಹಿಸುತ್ತಿದೆ. ಇಲ್ಲಿನ ಸದಸ್ಯರಾಗಲು ಯಾವುದೇ ಶುಲ್ಕವಾಗಲಿ ದಾಖಲಾತಿಗಳನ್ನಾಗಲಿ ನೀಡಬೇಕಿಲ್ಲ. ಹಾಗೆ ಬದಲಾಗಿ ಓದುವ ಆಸಕ್ತಿ ಬೇಕಿದೆ. ಇಲ್ಲಿ ಎಲ್ಲ ವಯೋಮಾನಕ್ಕೆ ಸೇರಿದ ಪುಸ್ತಕಗಳು ಲಭ್ಯವಿದೆ. ಪ್ರತಿನಿತ್ಯದ ಆಗುಹೋಗುಗಳ ಮಾಹಿತಿ ನೀಡುವ 4ರಿಂದ 5 ದಿನಪತ್ರಿಕೆಗಳು ನಿಯತಕಾಲಿಕೆಗಳು ಇಲ್ಲಿ ಲಭ್ಯವಿದೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಪುಸ್ತಕಗಳು ಇಲ್ಲಿ ಲಭ್ಯವಿದ್ದು ರಾಜ್ಯದ ಪ್ರಥಮ ತೆರೆದ ಗ್ರಂಥಾಲಯ ಮರುಗೋಡು ಗ್ರಾಮದಲ್ಲಿ ಇರುವುದಕ್ಕೆ ಗ್ರಾಮಸ್ಥರ ಪ್ರಶಂಸೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಗಿರಿಧರ್ ಕೊಂಪನೂಳಿರ್, ಭಾರತ್ ವೈಭವ್ ನ್ಯೂಸ್, ಕೊಡಗು.